ಶುರುವಾಗೋಕ್ಕೂ ಮುನ್ನವೇ ಪಾಕ್ ಆಟಗಾರನ ದಿಮಾಕು. ಭಾರತ ಪಾಕಿಸ್ತಾನ ತಂಡಗಳ ಕ್ರಿಕೆಟ್ ಸಮರ ಇಂದು ಶುರುವಾಗಿದ್ದು ಅಭಿಮಾನಿಗಳಲ್ಲಿ ರೋಚಕ ಕುತೂಹಲ ಕೆರಳಿಸಿದೆ. ಆದರೆ ಈ ಪಂದ್ಯ ಶುರುವಾಗುವ ಮುನ್ನವೇ ಪಾಕ್ ತಂಡದ ಪ್ರಮುಖ ಆಟಗಾರ ಅಭಿಮಾನಿಗಳ ಮುಂದೆ ದಿಮಾಕಿನ ಮಾತನಾಡಿದ್ದಾರೆ. ಈ ದಿನದ ರೋಚಕ ಪಂದ್ಯಕ್ಕೆ ಪಾಕ್ ಆಟಗಾರರು ಬೆಳಗ್ಗೆ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂಗೆ ಆಗಮಿಸಿದ ವೇಳೆ ಕ್ರಿಕೆಟ್ ಅಭಿಮಾನಿಯೊಬ್ಬರು ಪಾಕ್ ತಂಡದ ಶಾಹಿನ್ ಅಫ್ರೀದಿ ಬಳಿ ಸೆಲ್ಫಿ ತೆಗೆದುಕೊಳ್ಳುವಂತೆ ಕೇಳಿಕೊಂಡಿದ್ದಾರೆ. ಆ ಸಮಯದಲ್ಲಿ ಅಫ್ರೀದಿ ತಾನು ಈಗ ಸೆಲ್ಫಿ ತೆಗೆದುಕೊಳ್ಳುವುದಿಲ್ಲ, ಬದಲಾಗಿ ಭಾರತ ವಿರುದ್ಧ 5 ವಿಕೆಟ್ ಪಡೆದ ಬಳಿಕ ನಿಮ್ಮನ್ನು ಹುಡುಕಿಕೊಂಡು ಬಂದು ಸೆಲ್ಫಿ ಫೋಟೋ ತೆಗೆಸಿಕೊಳ್ಳುವೆ ಎಂದಿದ್ದಾರೆ. ಬಳಿ ಬಸ್ನಿಂದ ಕೆಳಗಿಳಿಯುತ್ತಿದ್ದ ಶಾಹಿನ್ ಅವರು ಸೆಲ್ಫಿ ನಿರಾಕರಿಸಿ ಹಿಂದಿಯಲ್ಲಿ ಜರೂರ್ ಸೆಲ್ಫಿ ಲೂಂಗಾ ಬಟ್ 5 ವಿಕೆಟ್ ಲೇನೆ ಕೆ ಬಾದ್ ಎಂದು ಹೇಳಿ ಟೀಮ್ ಇಂಡಿಯಾಗೆ ಸವಾಲ್ ಎಸೆದಿದ್ದಾರೆ. ಅಲ್ಲದೆ ಅಭಿಮಾನಿಗಳ ಮುಂದೆ ದಿಮಾಕು ತೋರಿದ್ದಾರೆ. ಭಾರತ ತಂಡ ಈ ದಿಮಾಕಿಗೆ ಯಾವ ರೀತಿ ಉತ್ತರ ಕೊಡಲು ರೆಡಿಯಾಗಿದೆ ಎಂದು ಕಾದು ನೋಡಬೇಕಾಗಿದೆ. ಸೆಂಚುರಿ ಟಿವಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.